ಇವತ್ತು ಆರನೇ ದಿವಸದ ಪಾದಯಾತ್ರೆ ಭಾಗವಹಿಸಿರ ತಾವು ಹೆಜ್ಜೆ ಹಾಕ್ತಿದ್ದೀರಾ, ಏನೇನು ಹಾಕ್ತಿದ್ದೀರಾ ಸರ್? ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಜನ ವಾಲಂಟಿಯರ್ ಆಗಿ ಎಲ್ಲ ಭಾಗಗಳಿಂದ ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರದ ಏನು ಭ್ರಷ್ಟಾಚಾರ ಇದೆ ಅದನ್ನು ಪ್ರತಿಭಟಿಸಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಲ್ಲದೆ ಸಾರ್ವಜನಿಕರು ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಈ ಎಲ್ಲರದ್ದು ಕೂಡ ಒಂದೇ ಗುರಿ, ಎಲ್ಲಿಯವರೆಗೆ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುತ್ತೆ ಅಲ್ಲಿವರೆಗೆ ರಾಜ್ಯದ ಅಭಿವೃದ್ಧಿ ಸಾಧ್ಯ ಇಲ್ಲ. ಇವರು ಸಂಪೂರ್ಣವಾಗಿ ರಾಜ್ಯವನ್ನು ಮಾರಾಟ ಮಾಡ್ತಾರೆ, ಅದು ಆಗಬಾರ್ದು ಅಂತೇಳಿ ಇವತ್ತು ಎಲ್ಲರೂ ಕೂಡ ಭಾಳ ಆಸಕ್ತಿಯಿಂದ ಭಾಗವಹಿಸ್ತಿದ್ದಾರೆ. ಈಗಾಗಲೇ ಮಾನ್ಯ ಯಡಿಯೂರಪ್ಪನವರು ಹೇಳಿರೋ ಪ್ರಕಾರ ನಮ್ಮ ಏನೋ ಒಂದು ಸಮಾರೋಪ ಸಮಾರಂಭ ಇದೆ ಶನಿವಾರದ ದಿವಸ, ಅಷ್ಟರೊಳಗಡೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ ಅಂತೇಳಿ ಒಂದು ಜನರ ಅಭಿಪ್ರಾಯ ಇದೆ. ಸರ್, ಎಲ್ಲೋ ಒಂದು ಕಡೆ ಪಾದಯಾತ್ರೆ ಶುರುವಾದ ಮೇಲೆ ಯಡಿಯೂರಪ್ಪನೇ ಇರ್ಬೋದು, ಕುಮಾರಸ್ವಾಮಿ ಅಥವಾ ವಿಜೇಂದ್ರ ಅವ್ರನ್ನೇ ಇರ್ಬೋದು, ವೈಯಕ್ತಿಕ ಅಡುಗೆಗಳು ಕೂಡ ಶುರುವಾಗ್ತಿದೆ, ಇದೆಲ್ಲ ಒಂದು ರಾಜಕೀಯ ಕೆಸರಚಾಟನ ಅಂತ? ಅಲ್ಲ, ಈಗ ನಮ್ಮಲ್ಲಿ ಯಾರ್ದು ಕೂಡ ಆ ಥರದ್ದು ಇದಿಲ್ಲ. ಆದರೆ ವಿರೋಧ ಪಕ್ಷದವರು ಏಕಾಏಕ ಏಕವಚನದವರು ಕೂಡ ವಿರೋಧ ಪಕ್ಷದವರು ಅದನ್ನು ಮಾಡ್ತಿದ್ದಾರೆ. ಸಹಜ, ಅವ್ರಿಗೆ ಹತಾಶರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿರ್ಬೋದು, ಸಿದ್ದರಾಮಯ್ಯನವರಿರ್ಬೋದು ಹತಾಶೆಗೊಂಡಿದ್ದಾರೆ. ಆ ಕಾರಣಕ್ಕಾಗಿ ಅವರು ನಮಗಿನ್ನ ಮುಂಚೆ ಈ ಕಾರ್ಯಕ್ರಮವನ್ನು ನಾವು ವಿಫಲಗೊಳಿಸಬೇಕು ಅಂತೇಳಿ ಎಲ್ಲೆಲ್ಲಿ ನಾವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಅಲ್ಲೆಲ್ಲ ಒಂದು ದಿವಸ ಮುಂಚೆನೇ ಅವರು ಜನಾಂದೋಲನ ಅಂತ ಮಾಡ್ತಿದ್ದಾರೆ. ಆದರೆ ಆ ಜನಾಂದೋಲನಕ್ಕೆ ಯಾವುದೇ ಬೆಂಬಲ ಸಿಗ್ತಾ ಇಲ್ಲ. ಆದರೆ ನಮ್ಮ ಒಂದು ಏನು ಜನಪರವಾದ ಹೋರಾಟ ಇದೆ, ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಜನರಿಂದ ಸಿಗ್ತಾ ಇದೆ. ನಾವು ನಮ್ಮ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ, ಖಂಡಿತ ಕೂಡ ಇದರಲ್ಲಿ ನಮಗೆ ಯಶಸ್ಸು ಸಿಗುತ್ತೆ. ಸರ್, ಈ 10ನೇ ತಾರೀಕು ಪಾದಯಾತ್ರೆ ಮುಕ್ತಾಯಗೊಳ್ತಿದೆ, ಕೊಡಲಿಲ್ಲ ಅಂದರೆ ಅಥವಾ ಸರ್ಕಾರ ಯೋಜನೆ ಆಗಲಿಲ್ಲ, ನೆಕ್ಸ್ಟ್ ಮುಂದಿನ ನಡೆಯನ್ ಸರ್? ಕಾನೂನಾತ್ಮಕ ಹೋರಾಟ ಈಗಾಗಲೇ ಚೆಂಡು ರಾಜ್ಯಪಾಲರ ಅಂಗಳದಲ್ಲಿದೆ. ರಾಜ್ಯಪಾಲರು ಒಂದು ಒಳ್ಳೆಯ ನಿರ್ಧಾರವನ್ನು ತಗೋತಾರೆ ಈ ವಿಚಾರದಲ್ಲಿ. ಸೊ ಖಂಡಿತವಾಗಲೂ ಕೂಡ ನಮ್ಮ ಒಂದು ಹೋರಾಟಕ್ಕೆ ನಮ್ಮ ರಾಜ್ಯದ ಜನರ ಅನಿಸಿಕೆ ಏನಿದೆ ಅದರ ಪ್ರಕಾರ ಒಂದು ಬೆಂಬಲ ಸಿಗುತ್ತೆ ಖಂಡಿತವಾಗಲೂ ಕೂಡ. ಥ್ಯಾಂಕ್ ಯು.